ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ ಇವರ ಆಲೋಚನೆಗಳು ದೇಶದ ಪ್ರಗತಿಗೆ ಅತ್ಯವಶ್ಯಕ ಈ ಮಕ್ಕಳು ದೇಶಕ್ಕೆ ಒಂದೊಳ್ಳೆ ಕೊಡುಗೆ ಕೊಟ್ಟರೆ ಆ ಮಕ್ಕಳನ್ನ ಎಲ್ಲರೂ ಸ್ಮರಿಸ್ತಾರೆ ಚಿಕ್ಕ ವಯಸ್ಸಲ್ಲೇ ಒಂದೊಳ್ಳೆ ಕೆಲಸಕ್ಕೆ ಕೈ ಹಾಕಿ ಸಕ್ಸಸ್ ಆದ ಪುಟ್ಟ ಪೋರನೊಬ್ಬನ ಬಗ್ಗೆ ಇಂಟ್ರೆಸ್ಟಿಂಗ್ ಹಾಗೂ ರೋಚಕ ಕಥೆಯನ್ನ ತೋರಿಸ್ತೀವಿ ನಾನು ಸೌಜನ್ಯ ಹರ್ಷ ಲಕ್ನೋದಲ್ಲಿ ಎಲ್ ಕೆಜಿ ಓದುತ್ತಿರುವ ಅಥರ್ವ ಎಂಬ ಐದು ವರ್ಷದ ವಿದ್ಯಾರ್ಥಿ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದಾನೆ ಏನಕ್ಕೆ ಪಕ್ಕ ಇರೋ ಮದ್ಯದಂಗಡಿಯನ್ನ ತೆರವು ಮಾಡೋದಕ್ಕೆ ಶಾಲೆಯಿಂದ ಜಸ್ಟ್ ಮೂವತ್ತು ಮೀಟರ್ ಕೂಡ ಇಲ್ಲ ರಾಜಾರೋಷವಾಗಿ ಮದ್ಯದಂಗಡಿಯನ್ನ ನಡೆಸ್ತಿದ್ದಾರೆ ಈ ಮದ್ಯದಂಗಡಿಗೆ ಬರೋ ಜನ ಎಣ್ಣೆ ಹೊಡೆದು ಟೈಟ್ ಆಗಿ ಗಲಾಟೆ ಮಾಡ್ತಿದ್ದಾರೆ ಇದರಿಂದ ಓದೋದಕ್ಕೆ ತೊಂದರೆಯಾಗ್ತಿದೆ ಅಲ್ಲದೆ ಸ್ಥಳದಲ್ಲಿ ಭಯದ ವಾತಾವರಣ ಕೂಡ ಇದೆ ಅದಕ್ಕೆ ಈ ಮದ್ಯದಂಗಡಿಯನ್ನ ತೆರವು ಮಾಡಿ ಅಂತ ಅಥರ್ವ ಹೈಕೋರ್ಟ್ಗೆ ತಮ್ಮ ವಕೀಲರ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿದ್ದ ಅಥರ್ವ್ ಸಲ್ಲಿಸಿದ್ದ ಮನವಿಯನ್ನ ಪುರಸ್ಕರಿಸಿ ವಿಚಾರಣೆಯನ್ನ ನಡೆಸಿದ ಅಲಹಾಬಾದ್ ಹೈಕೋರ್ಟ್ ಜೈಪುರಿಯ ಶಾಲೆಯ ಬಳಿ ಮೂವತ್ತು ವರ್ಷಗಳಿಂದ ನಡೆಸ್ತಾ ಇದ್ದ ಮದ್ಯದಂಗಡಿ ಲೈಸೆನ್ಸ್ ಅಪ್ಡೇಟ್ ಮಾಡೋದನ್ನ ಬ್ಯಾನ್ ಮಾಡಿದೆ ಈ ಅರ್ಜಿಯನ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಬನ್ಸಾಲಿ ಹಾಗೂ ನ್ಯಾಯಮೂರ್ತಿ ವಿಕಾಸ್ ಪರಿಶೀಲನೆಯನ್ನ ನಡೆಸಿ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಯಾವುದೇ ಮದ್ಯದಂಗಡಿ ಆಗಲಿ ಪ್ರತಿ ವರ್ಷ ಲೈಸೆನ್ಸ್ ನೀಡೋ ಸಂದರ್ಭದಲ್ಲಿ ಪ್ರಮಾಣ ಪತ್ರದಲ್ಲಿ ಐವತ್ತು ಮೀಟರ್ ವ್ಯಾಪ್ತಿಯಲ್ಲಿ ದೇವಸ್ಥಾನ ಆಸ್ಪತ್ರೆ ಶಾಲೆ ಇಲ್ಲ ಎಂಬುದನ್ನು ಬಹಿರಂಗಪಡಿಸಬೇಕು ಆದರೆ ಈ ಮದ್ಯದಂಗಡಿ ಕಳೆದ ಮೂವತ್ತು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಇದನ್ನ ಬಹಿರಂಗಪಡಿಸಿಲ್ಲ ಅಲ್ಲದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಾಲೆ ಸ್ಥಾಪನೆಯಾಗುವ ಬಗ್ಗೆ ಗೊತ್ತಿದ್ರೂ ಕೂಡ ಅಂಗಡಿ ಲೈಸೆನ್ಸ್ ಅಪ್ಡೇಟ್ ಮಾಡಿರೋದು ಅಕ್ರಮವಾಗಿದೆ ಈ ಹಿನ್ನೆಲೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸ್ವೀಕರಿಸಿದ ನ್ಯಾಯಾಲಯ ಮುಂದಿನ ವರ್ಷ ಶಾಲೆಯ ಬಳಿ ಇರೋ ಮದ್ಯತಂಗಡಿಯ ಲೈಸೆನ್ಸ್ ರಿನ್ಯೂವಲ್ ಮಾಡದೆ ನಿಷೇಧಿಸಿ ಕ್ಲೋಸ್ ಮಾಡುವಂತೆ ಆದೇಶವನ್ನ ನೀಡಿದೆ ಮಕ್ಕಳು ಬುದ್ಧಿವಂತರಾಗಿದ್ದು ತಿಳುವಳಿಕೆಯ ಜೊತೆಗೆ ಒಂಚೂರು ಧೈರ್ಯವನ್ನ ಹೊಂದಿದ್ರೆ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನ ಕೊಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇರೆ ಬೇಕಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ